ಬಿಜೆಪಿಯನ್ನ ಬಹುಮತದಿಂದ ದೂರ ಇಟ್ಟಿರುವ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಮ ಮಂದಿರ, ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ರ ಚರಿಷ್ಮಾದ ಕಾರಣದಿಂದ ಬಿಜೆಪಿ 60, 65, 70 ಎಕ್ಸಿಟ್ ಪೋಲ್ಸ್ಗಳು ನಂಬರ್ಗಳನ್ನು ಕೊಟ್ಟಿದ್ವು. ಆದರೆ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗಿಂತ ಜಾಸ್ತಿ ಸೀಟ್ಗಳಲ್ಲಿ ಮುಂದಿದೆ. ಪಶ್ಚಿಮ ಬಂಗಾಳ 32 ತೃಣಮೂಲ ಕಾಂಗ್ರೆಸ್, 9 ಬಿಜೆಪಿ, 1 ಕಾಂಗ್ರೆಸ್. ಬೈರಂಪುರ ಅಧೀರ್ ರಂಜನ್ ಚೌಧರಿ ಮುಂದಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ -9, +9 ತೃಣಮೂಲ ಕಾಂಗ್ರೆಸ್ ಇದೆ. ಕಳೆದ ಬಾರಿ 22 ತೃಣಮೂಲ ಕಾಂಗ್ರೆಸ್ ಇತ್ತು, 18 ಬಿಜೆಪಿ ಇತ್ತು. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ -9. ಕಾಂಗ್ರೆಸ್ ಲೀಡಿಂಗ್ ನಲ್ಲಿ ಟ್ರಿಪಲ್ ಡಿಜಿಟ್ ಗೆ ರೀಚ್ ಆಗಿದೆ. 100 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡಿಂಗ್ ಇದೆ. ನಾವು ಯಾವತ್ತಿಗೂ ಚರ್ಚೆಯಲ್ಲಿ ಕೇಳ್ತಾ ಇದ್ವಿ, ಕಾಂಗ್ರೆಸ್ 100 ಮುಟ್ಟಿದ್ರೆ ರಾಷ್ಟ್ರೀಯ ರಾಜಕಾರಣದ ಸಮೀಕರಣಗಳು ಬದಲಾಗ್ತವೆ ಅಂತ. ಲೀಡ್ಗಳಲ್ಲಿ ಕಾಂಗ್ರೆಸ್ 100 ಗಡಿಯ ಹತ್ತಿರ ಇದೆ. ಮಹಾರಾಷ್ಟ್ರ NDA 8 ತಿನ್ನುತ್ತಿರುವ ಮಗದೊಂದು ರಾಜ್ಯ. ಸ್ವಿಂಗ್ ಸ್ಟೇಟ್ಸ್ ಅಂತ ನೋಡಿದ್ರೆ ಬಿಜೆಪಿ ಮತ್ತು NDAಗೆ ಮೈನಸ್ ಆಗ್ತಾ ಇರತಕ್ಕಂಥ ರಾಜ್ಯಗಳು ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತು ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ. ಈ 5 ರಾಜ್ಯಗಳಲ್ಲಿ ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆಗ್ತಾ ಇವೆ. ಮಹಾರಾಷ್ಟ್ರ INDIA 26, NDA 21. INDIAಯಲ್ಲೂ ಕೂಡ ಆಂಧ್ರಪ್ರದೇಶ. ಕಳೆದ ಸಲ ಮಹಾರಾಷ್ಟ್ರ 48 ಕ್ಷೇತ್ರಗಳನ್ನು NDA ಕೊಟ್ಟಿತ್ತು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.